ಪ್ರಿಯ ವೀಕ್ಷಕರೇ, ವೀಕೆಂಡ್ ವಿತ್ ರಮೇಶ್ ಶೋ ಸೀಸನ್ 4 ಈ ದಿನ ರಾತ್ರಿ 9:30 ಜೀ ವಾಹಿನಿಯಲ್ಲಿ ಪ್ರಸಾರ ಆಗ್ತಿದೆ. ಈ ಜೀ ಕನ್ನಡದ ಅತ್ಯುತ್ತಮ ಒಂದು ಶೋ ಅಂತ ಹೇಳಿದ್ರೆ ತಪ್ಪಾಗಲಾರದು ವೀಕೆಂಡ್ ವಿತ್ ರಮೇಶ್. ಈ ಶೋನಲ್ಲಿ ಯಾರೆಲ್ಲ ಬರ್ತಾರೆ, ಏನೆಲ್ಲ ಭಾವನೆಗಳನ್ನ ಹಂಚಿಕೊಂಡಿದ್ದಾರೆ, ಅವರ ಭಾವನೆಗಳು ಹೇಗಿತ್ತು, ಅವರ ಜರ್ನಿ ಹೇಗಿತ್ತು, ಅವರ ನೆನಪುಗಳು ಹೇಗಿತ್ತು, ಹಲವಾರು ವಿಷಯಗಳನ್ನು ಹೆಕ್ಕಿ ಹೊರತೆಗೆಯುವಂತಹ ಒಂದು ಅತ್ಯುತ್ತಮ ಕಾರ್ಯಕ್ರಮ ಜೀ ಕನ್ನಡದ ವೀಕೆಂಡ್ ವಿತ್ ರಮೇಶ್. ಸರಿ, ಜೀ ಕನ್ನಡದ ಈ 4ನೇ ಸೀಸನ್ ವೀಕೆಂಡ್ ವಿತ್ ರಮೇಶ್ನಲ್ಲಿ ಯಾರೆಲ್ಲ ಇರ್ತಾರೆ, ನಮ್ಮ ಚಿದ್ರು ಟಿವಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಕಾಣ್ತಿರುವಂತಹ ಬೆಲ್ ಐಕನ್ ಅನ್ನು ಕೂಡ ಪ್ರೆಸ್ ಮಾಡಿ ನಾವು ಹಾಕುವಂತಹ ವೀಡಿಯೋಸ್ಗಳು ನಿಮಗೆ ತಲುಪುತ್ತೆ. ಹೌದು, ಕಳೆದ ಸಂಚಿಕೆಗಳನ್ನು ನಾವೆಲ್ಲ ನೋಡಿದಾಗ ಅದರಲ್ಲಿ ಹಲವಾರು ಸಾಧಕರು ಕುಳಿತುಕೊಂಡು ತಮ್ಮ ಒಂದು ನಡೆದು ಬಂದಂತಹ ದಾರಿಗಳನ್ನು ಮೆಲುಕಾಕಿದರು. ಗೋಲ್ಡನ್ ಸ್ಟಾರ್ ಗಣೇಶ್, ಕಿಚ್ಚ ಸುದೀಪ್, ಸವಿ ಸವಿ ನೆನಪು, ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವಿಯದ ನೆನಪು. ಯಶಸ್ಸು ಸಿಕ್ಕಿದ ಮೇಲೆ ಅದರ ನೆನಪುಗಳನ್ನು ಮೆಲುಕು ಹಾಕೋಕ್ಕೆ ಈ ಒಂದು ವೇದಿಕೆ ನಿಜಕ್ಕೂ ಒಂದು ಅತ್ಯದ್ಭುತವಾದಂತಹ ವೇದಿಕೆ ಅಂತಲೇ ಹೇಳ್ಬೋದು. ದರ್ಶನ್, ಡಿ ಬಾಸ್ ದರ್ಶನ್ ಅವರು ಇದ್ದಂತಹ ಒಂದು ಎಪಿಸೋಡ್ TRPನಲ್ಲಿ ನಂಬರ್ 1 ಸ್ಥಾನವನ್ನು ಪಡೆದಿತ್ತು ಅಂತೇಳಿ ಆ ಒಂದು ಜೀ ಕನ್ನಡ ವಾಹಿನಿಯ ಬಿಸ್ನೆಸ್ ಹೆಡ್ ರಾಘವೇಂದ್ರ ಹುಣಸೂರು ಕೂಡ ತಿಳಿಸಿದ್ದಾರೆ. ಈ ಜೀ ಕನ್ನಡದ ಸೀಸನ್ 4 ಮೊದಲ ಅತಿಥಿ ಧರ್ಮಾಧಿಕಾರಿಗಳಾದಂತಹ ಪೂಜ್ಯ ಶ್ರೀ ವೀರೇಂದ್ರ ಹೆಗಡೆಯವರು. ಹೌದು, ವೀರೇಂದ್ರ ಹೆಗಡೆಯವರ ಬದುಕು ಎಲ್ಲವೂ ಕೂಡ ಅನಾವರಣಗೊಳ್ಳಲಿದೆ ಸೀಸನ್ 4 ಮೊದಲನೇ ಎಪಿಸೋಡ್ನಲ್ಲಿ. ಅದಾದ ನಂತರ ಸಾಕಷ್ಟು ಕುತೂಹಲ ಇರೋದು ಯಾರೆಲ್ಲ ಬರ್ಬೋದು ಅಂತೇಳಿ ಪ್ರೇಮ, ಓಂ ಪ್ರೇಮ, ದ್ರಾವಿಡ್ ಮತ್ತು ರಜನಿಕಾಂತ್ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಬಟ್ ಯಾರೆಲ್ಲ ಬರ್ತಾರೆ, ಎಲ್ರಿಗೂ ಕೂಡ ಒಂದು ಕುತೂಹಲ ಇದ್ದೇ ಇದೆ. ಕನಸಿನ ಕನ್ಯೆ ಮಾಲಾಶ್ರೀ, ಮಾಲಾಶ್ರೀ ರಾಮಾಚಾರಿ, ಮಾಲಾಶ್ರೀ ನಂಜುಂಡಿ ಕಲ್ಯಾಣಿ, ಮಾಲಾಶ್ರೀಯ ನೆನಪುಗಳು ಯಾರಿಗೆ ತಾನೇ ಬೇಡ. ನಟಿ ಮಾಲಾಶ್ರೀ, ರಾಘವೇಂದ್ರ ರಾಜ್ಕುಮಾರ್, ಇನ್ನೂ ಅನೇಕ ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರಂತೇಳಿ ಈಗ ಆಲ್ರೆಡಿ ಎಲ್ರಿಗೂ ಕೂಡ ಗೊತ್ತಾಗಿದೆ. ಸೊ ವೀಕೆಂಡ್ ವಿತ್ ರಮೇಶ್ನ ನಿಮ್ಮ ಫ್ಯಾಮಿಲಿ ಜೊತೆ ಪ್ರತಿಯೊಬ್ಬರು ಕುಳಿತುಕೊಂಡು ಎಂಜಾಯ್ ಮಾಡಿ ಸಾಧಕರ ಕಥೆಗಳನ್ನು ಕೇಳಿ ಸಾಧನೆಯನ್ನು ಮಾಡೋರು ಸಾಕಷ್ಟು ಜನ ಉಟ್ಕೊಳ್ಳಿ ಅಂತೇಳಿ ಚಿಗುರು ಟಿವಿ ಆರೈಸುತ್ತೆ. ನಮಸ್ಕಾರ.